ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನ್ ಗಗನ, ಎಲ್ಲರಿಗೂ ಬ್ಲಾಗ್ಸ್ ವಿತ್ ಗಗನ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನನ್ನ ಚಾನಲ್ಗೆ ವೆಲ್ಕಮ್. ನಾನಿವತ್ತು ನಿಮ್ ಜೊತೆ ನಮ್ಮ ನಾವುಕರ್ಣ ಸೀರೀಸ್ನ ನೆಕ್ಸ್ಟ್ ಕಂಟಿನ್ಯೂಷನ್ ಪಾರ್ಟ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ನಿಮ್ ಜೊತೆ ಏನ್ ಶೇರ್ ಮಾಡ್ಕೋತಾ ಇದ್ದೀನಿ ಅಂದ್ರೆ, ನಾನು ಸ್ಯಾರೀಸ್ ತಗೊಂಬಂದಿದ್ನಲ್ಲ, ಆ ಸ್ಯಾರೀಸ್ನ ಎಲ್ಲಿ ಸ್ಟಿಚ್ ಕೊಟ್ಟಿದ್ದೆ, ಯಾವ ರೀತಿ ಎಂಬ್ರಾಯ್ಡ್ ಡಿಸೈನ್ ಮಾಡಿಸಿದ್ದೀನಿ, ಯಾವ ರೀತಿ ಸ್ಟಿಚ್ ಮಾಡಿಸಿದ್ದೀನಿ ಅನ್ನೋ ಡೀಟೇಲ್ಸ್ ಎಲ್ಲ ನಾನು ಈ ಬ್ಲಾಗಲ್ಲಿ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ. ಫಸ್ಟಿಗೆ ನಾವು ಬ್ಲೌಸ್ನ ಹೊಲೆಯಕ್ಕೆ ಕೊಟ್ಬಿಟ್ಟು ಬರಬೇಕು. ಬನ್ನಿ ಹೋಗಿ ನೋಡ್ಕೊಂಬನ್ನಿ ನಾನು ಎಲ್ಲಿ ಬ್ಲೌಸ್ನ ಸ್ಟಿಚಿಗೆ ಕೊಟ್ಟು ಬಂದೆ ಅಂತ. ಹಾಗೆ ಸ್ವಲ್ಪ ನಮ್ಮ ಹೆಣ್ಮಕ್ಳಿಗೆ ಅಂದರೆ ಕಾಸ್ಮೆಟಿಕ್ ಸ್ವಲ್ಪ ಪರ್ಚೇಸಿಂಗ್ ಇರುತ್ತಲ್ವಾ, ಫ್ಯಾನ್ಸಿ ಸ್ಟೋರಿಗೆ ಹೋಗಲೇಬೇಕು. ನಾವು ಯಾವುದೇ ಫಂಕ್ಷನ್ನು ಏನೇ ಒಂದು ನಡೆದ್ರೂ ಕೂಡ ನಾವು ಫ್ಯಾನ್ಸಿ ಸ್ಟೋರಿಗೆ ಹೋಗಲೇಬೇಕು. ಸೊ ಫ್ಯಾನ್ಸಿ ಸ್ಟೋರ್ಗೂ ಹೋಗಿದ್ದೆ, ಹಾಗೆ ಬ್ಲೌಸ್ ಸ್ಟಿಚಿಂಗ್ ಕೂಡ ಕೊಟ್ಟು ಬಂದಿದ್ದೀನಿ. ಎಲ್ಲನೂ ಕೂಡ ಇದೇ ವ್ಲಾಗಲ್ಲಿ ನೋಡ್ತೀರಾ. ಅದಕ್ಕೂ ಮುಂಚೆ ಯಾರಿನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲಿ ನೋಡ್ತಿದ್ದೀರಾ, ಬೇಗ ಹೋಗಿ ಕೆಳಗಡೆ ರೆಡ್ ಕಲರಲ್ಲಿರೋ ಸಬ್ಸ್ಕ್ರೈಬ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ. ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ಬೇಗ ನೋಟಿಫಿಕೇಶನ್ ಬರುತ್ತೆ. ಸೊ ದಟ್ ತಡ ಮಾಡಬೇಡಿ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು, ಹಾಗೆ ಈ ವಿಡಿಯೋ ಇಷ್ಟದಲ್ಲಿ ದಯವಿಟ್ಟು ಮರಿಬೇಡಿ ಲೈಕ್ ಮಾಡೋದು, ಕಮೆಂಟ್ ಮಾಡೋದು, ಹಾಗೆ ಶೇರ್ ಮಾಡೋದು ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟು ನಾವೀಗ ಫ್ಯಾನ್ಸಿ ಸ್ಟೋರಿಗೆ ಹೋಗಬೇಕು. ಫ್ಯಾನ್ಸಿ ಸ್ಟೋರಿಗೆ ಹೋಗಿ ಈಗ ಫಂಕ್ಷನ್ಗೆ ನಮ್ಮ ಬೇಕಲ್ಲ, ನಮಗೆ ಆಕ್ಸೆಸರೀಸು, ಪಿನ್ ಆಗಿರ್ಬೋದು, ಏರ್ ಪಿನ್ ಎಲ್ಲನೂ ಕೂಡ ಪರ್ಚೇಸ್ ಮಾಡಬೇಕು. ಫಸ್ಟ್ ಫ್ಯಾನ್ಸಿ ಸ್ಟೋರಿಗೆ ಹೋಗಿ, ಹಾಗೆ ಫಂಕ್ಷನ್ ಮಾಡ್ತಾ ಇದ್ದೀವಿ ಅಂತ ಅಂದಮೇಲೆ ಬಂದಿರೋ ಗೆಸ್ಟ್ಗಳಿಗೆ ನಾವು ರಿಟರ್ನ್ ಗಿಫ್ಟ್ಗಳು ಕೂಡ ಕೊಡಬೇಕಲ್ವಾ. ಸೊ ಅದಕ್ಕೆ ಇವತ್ತಿನ ಈ ವ್ಲಾಗಲ್ಲಿ ನೀವು ನಮ್ಮ ರಿಟರ್ನ್ ಗಿಫ್ಟ್ನ ನಾವು ಏನು ಸೆಲೆಕ್ಟ್ ಮಾಡಿದ್ವಿ, ಏನು ಕೊಡ್ತಾ ಇದ್ದೀವಿ ಅನ್ನೋದು ಕೂಡ ಇವತ್ತಿನ ಈ ವ್ಲಾಗಲ್ಲಿ ನೋಡ್ತೀರಾ. ಹಾಗೆ ನಾನು ನನ್ನ ಬ್ಲೌಸ್ ಸ್ಟಿಚಿಂಗ್ನ ಎಲ್ಲಿ ಕೊಟ್ಟಿದ್ದೆ, ನಮ್ಮ ಅಮ್ಮನ ಬ್ಲೌಸ್ ಸ್ಟಿಚಿಂಗ್ ಎಲ್ಲಿ ಕೊಟ್ಟಿದ್ದೆ, ಮತ್ತು ಯಾವ ರೀತಿ ನಾನು ಸ್ಟಿಚ್ ಮಾಡಿಸಿದ್ದೀನಿ, ಯಾವ ರೀತಿ ವರ್ಕ್ ಮಾಡಿಸಿದ್ದೀನಿ ಅನ್ನೋದು ಪ್ರತಿಯೊಂದು ಡೀಟೇಲ್ಸ್ ನಾನು ಇವತ್ತಿನ ಈ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ, ಬನ್ನಿ. ನಾವೀಗ ನಮ್ಮ ಅಮ್ಮಂದು ಬ್ಲೌಸ್ನ ಸ್ಟಿಚ್ ಮಾಡೋಕ್ಕೆ ಅಂತ ಬಂದಿದ್ದೀವಿ. ನಮ್ಮ ಅಮ್ಮನ ಸೀರೆನ ನಾನು ಆಲ್ರೆಡಿ ಲಾಸ್ಟ್ ವ್ಲಾಗಲ್ಲಿ ತೋರಿಸಿದ್ದೀನಿ. ಅವ್ರ ಸೀರೆಗೆ ಯಾವ ರೀತಿ ವರ್ಕ್ ಮಾಡಿಸೋದು, ಹ್ಯಾಂಡ್ ವರ್ಕ್ ಮಾಡಿಸೋದ ಅಥವಾ ಮಿಷಿನ್ ವರ್ಕ್ ಮಾಡಿಸೋದ ಅಂತ ನೋಡ್ತಾ ಇದ್ದೀವಿ. ಯಾವ ಡಿಸೈನ್ ಸೂಟ್ ಆಗುತ್ತೆ ಅವರಿಗೆ, ಜಸ್ಟ್ ಸಿಂಪಲಾಗಿರಲಿ ಅಂತ ಹೇಳ್ತಾ ಇದ್ರು ಅವರು. ಸೊ ಹಾಗಾಗಿ ಅವ್ರ ಬ್ಲೌಸ್ನ ನಾವು ಇಲ್ಲೇ ಭದ್ರಾವತಿ ಲೋಕಲ್ ಶಾಪಲ್ಲಿ ಸ್ಟಿಚ್ಗೆ ಕೊಡೋಣ ಅಂತ ಬಂದಿದ್ದೀವಿ. ಇದು ಶಾಪ್ ಇರೋದು ಭದ್ರಾವತಿ ಬೂತನಗುಡಿಲಿ. ಭದ್ರಾವತಿ ಆದರೆ ಗೊತ್ತಾಗುತ್ತೆ, ಇದು ಟೈಲರ್ ಹೆಸರು, ಟೈಲರ್ ಅಂಗಡಿ ಹೆಸರು ಬಂದುಬಿಟ್ಟು ವಾಸು ಟೈಲರ್ ಅಂತ. ಬೂತನಗುಡಿಲಿ ಇದು ಷಣ್ಮಾತ್ಮನ ದೇವಸ್ಥಾನ ಇದೆ, ಅಲ್ಲಿ ಬರುತ್ತೆ ಅವ್ರ ಶಾಪು. ಅಲ್ಲಿ ನಾವು ಅಮ್ಮನ ಬ್ಲೌಸ್ನ ಸ್ಟಿಚ್ಗೆ ಕೊಟ್ಟು ಬಂದಿದ್ದೀವಿ. ಕುಚ್ಚೇನು ಹಾಕೋಕ್ಕೆ ಹೇಳಿಲ್ಲ. ಅಲ್ಲಿ ಬ್ಲೌಸ್ನ ಸ್ಟಿಚಿಂಗ್ನ ಕೊಟ್ಬಿಟ್ಟು ನೆಕ್ಸ್ಟು ನಾವಿಲ್ಲಿ ಫ್ಯಾನ್ಸಿ ಸ್ಟೋರಿಗೆ ಬಂದಿದ್ದೀವಿ. ಈ ಫ್ಯಾನ್ಸಿ ಸ್ಟೋರಲ್ಲಿ ಪ್ರತಿಯೊಂದು ಎ ಟು ಝೆಡ್ ಐಟಮ್ಸ್ ಎಲ್ಲ ಸಿಗುತ್ತೆ ನಿಮಗೆ. ಸೊ ನಾವಿಲ್ಲಿ ಫಸ್ಟ್ ಬಂದಿದ್ದ ಉದ್ದೇಶ ಬಂದು ರಿಟರ್ನ್ ಗಿಫ್ಟ್ನ ಸೆಲೆಕ್ಟ್ ಮಾಡಬೇಕಿತ್ತು, ಬಂದಿರೋ ಗೆಸ್ಟ್ಗಳಿಗೆ ಏನು ಕೊಡೋದು ಅಂತ. ಸುಮ್ಮನೆ ಬ್ಲೌಸ್ ಪೀಸ್ ಎಲ್ಲ ಕೊಟ್ಟರೆ ಅದನ್ನು ಯಾರು ಸ್ಟಿಚ್ ಮಾಡಿಸಲ್ಲ, ನಾವೇ ಆದರೂ ಕೂಡ ಸ್ಟಿಚ್ ಮಾಡಿಸಲ್ಲ. ನೆಕ್ಸ್ಟ್ ಅದನ್ನು ನಾವು ಮತ್ತೆ ಬೇರೆಯವ್ರಿಗೆ ಅವರಿಗೆ ಗಿಫ್ಟಾಗಿ ಕೊಡ್ತೇವೆ ಮನೆಗೆ ಬಂದಾಗ ಅರಶಿನ ಕುಂಕುಮಕ್ಕೆ ಅಂತ. ಸೊ ಅದಕ್ಕೆ ನಾವು ಈ ಸಲ ಏನು ಅಂದ್ಕೊಂಡ್ವಿ, ಅರಶಿನ ಕುಂಕುಮಕ್ಕೆ ಬ್ಲೌಸ್ ಪೀಸ್ನ ಕೊಡೋದು ಬೇಡ, ಈ ರೀತಿ ಬಟ್ಲುಗಳನ್ನ ಕೊಡೋಣ ಅಂತ ಡಿಸೈಡ್ ಮಾಡಿಕೊಂಡು ಬಂದಿದ್ದೀವಿ ಸೆಲೆಕ್ಟ್ ಮಾಡೋಕ್ಕೆ. ಇಲ್ಲಿ ಒಂದೊಂದು ಕಾಸ್ಟಲ್ಲಿದೆ, ಅದನ್ನೇ ನಾವೀಗ ಓನರ್ ಹತ್ರ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅಲ್ಲಿ ಸಿಂಗಲ್ ತೊಗೊಂಡ್ರೆ ಬೇರೆ ಪ್ರೈಸ್ ಇರುತ್ತೆ, ನಾವು ಈಗ ಬಲ್ಕಾಗಿ ತೊಗೊಂಡ್ರೆ ಬೇರೆ ಪ್ರೈಸ್ ಇರುತ್ತೆ. ಹಾಗಾಗಿ ನಮಗೊಂದು ಇಷ್ಟು ಬೇಕು, ಹೋಲ್ಸೇಲಲ್ಲಿ ಎಷ್ಟು ಹಾಕ್ಕೊಡ್ತೀರಾ ಅಂತ ವಿಚಾರಿಸ್ತಾ ಇದ್ದೀವಿ. ಈಗ ಅವ್ರು ನಮಗೆ ಸುಮಾರು ಡಿಸೈನ್ಸ್ನ ತೋರಿಸಿದ್ರು, ನಮಗೆ ಅದರಲ್ಲಿ ನಮ್ಮ ಬಜೆಟಿಗೆ ಯಾವ್ದು ಬರುತ್ತೆ ಅಂತ ನೋಡಿಕೊಂಡು ನಾವು ಸೆಲೆಕ್ಟ್ನ ಮಾಡ್ತಾ ಇದ್ದೀವಿ. ಯಾವ್ದು ತೊಗೊಳ್ಳೋದು, ತುಂಬ ಚಿಕ್ಕದಾದರೂ ಕೂಡ ಚೆನ್ನಾಗಿರಲ್ಲ, ಕೊಟ್ಟರೆ ಒಂಚೂರು ಚೆನ್ನಾಗಿರೋದು ಕೊಡಬೇಕು ಹಂಗಂತ ಹೇಳಿ ನಮ್ಮ ಬಜೆಟ್ಟಿಗೆ ಎಷ್ಟಿರುತ್ತೆ ಅಷ್ಟೇ ನಾವು ತೊಗೊಳಕ್ಕೆ ಸಾಧ್ಯ. ಅದನ್ನು ಹೈ ಅಮೌಂಟು ಕೂಡ ನಾವು ತೊಗೊಳಕ್ಕಾಗಲ್ಲ. ಅದಕ್ಕೋಸ್ಕರ ನೋಡ್ತಾ ಇದ್ದೀವಿ ಯಾವ ಡಿಸೈನ್ಸ್ ಇದೆ ಅಂತ ಚೆಕ್ ಮಾಡ್ತಾ ಇದ್ದೀವಿ. ಈಗ ಎಲ್ಲರೂ ಅಷ್ಟೇ, ಏನಾರ ಮದುವೆ ಆಗಲಿ ಅಥವಾ ಏನಾರ ಫಂಕ್ಷನ್ ಆಗಲಿ ಈ ಥರ ಪ್ಲೇಟ್ಸ್ಗಳನ್ನೇ ಗಿಫ್ಟ್ಸಾಗಿ ಕೊಡ್ತಾರೆ. ಇದನ್ನು ಆರಾಮಾಗಿ ಮನೇಲಿ ಯೂಸ್ ಮಾಡ್ಕೋಬೋದು, ಏನಕ್ಕಾರ ಸರ್ವ್ ಮಾಡೋಕ್ಕಾಗಿರ್ಬೋದು ಅಥವಾ ಡೆಕೋರೇಟಿವ್ ಪೀಸಾಗಿ ಕೂಡ ಶೋಕೇಸಲ್ಲಿ ಇಡ್ಬೋದು. ಹಾಗಾಗಿ ನಾವು ಇದೇ ಥರದ್ದು ಕೊಡಬೇಕು ಅಂತ ಅಂದ್ಕೊಂಡೇ ನೋಡ್ತಾ ಇದ್ದೀವಿ ಆ ಥರ ಕೊಡೋದು ಅಂತ, ಯಾಕಂದರೆ ನಮ್ಮ ಬಜೆಟಲ್ಲಿ ಇರಬೇಕಲ್ವಾ. ಸೊ ಹಾಗಾಗಿ ನಾವು ಫೈನಲಿ ಈಗ ಈ ಮಧ್ಯ ನಾನು ತೋರಿಸ್ತಾ ಇದ್ದೀನಲ್ಲ ಈ ರೌಂಡ್ ಕಲರು, ಅದನ್ನು ಸೆಲೆಕ್ಟ್ ಮಾಡಿದ್ದೀವಿ. ಮಧ್ಯದಲ್ಲಿ ಇದೆಯಲ್ಲ ಸಿಲ್ವರ್ ಪ್ಲೇಟು, ಅದನ್ನು ಸೆಲೆಕ್ಟ್ ಮಾಡಿದ್ದೀವಿ. ಅಲ್ಲಿ ಈಗ ಓನರ್ ಅದನ್ನು ಫೋಟೋ ತೊಗೊಂಡು ಆರ್ಡ್ರ್ ಪ್ಲೇಸ್ ಮಾಡ್ತಾ ಇದ್ದಾರೆ.
ಅವರು ಈ ಪ್ಲೇಟ್ಸ್ಗೆ 30 rupees ಏನೋ ಹೇಳಿದ್ರು, ಬಟ್ ನಾವು ಒಂದು 150 numbers ಬೇಕು ನಮಗೆ ಅಂತ ಹೇಳಿಬಿಟ್ಟು 22 rupees ಫೈನಲ್ ಮಾಡಿದ್ರು. ನಾವು ಶಿವಮೊಗ್ಗ ಅಥವಾ ಬೆಂಗಳೂರು ಸೈಡ್ ಬಂದರೆ ಇನ್ನೂ ಕಮ್ಮಿಗೆ ಸಿಕ್ತಿತ್ತೇನೋ, ಬಟ್ ನಮಗೆ ಅಲ್ಲಿ ಅಷ್ಟು ಟೈಮ್ ಇರಲಿಲ್ಲ, ಅದಕ್ಕೋಸ್ಕರ ನಾವು ಇಲ್ಲೇ ತೊಗೋಬೇಕಾಗಿ ಬಂತು. ಕೊನೆಗೂ 150 numbers 22 rupees ಆರ್ಡ್ರು ಕೊಟ್ಟು ಬಂದ್ವಿ. ಹಾಗೆ ನಮಗೆ ಬ್ಯಾಂಗಲ್ಸ್ಗಳು ಬೇಕಲ್ವ, ಅದಕ್ಕೆ ಬ್ಯಾಂಗಲ್ಸ್ಗಳನ್ನ ತೊಗೋತಾ ಇದ್ದೀವಿ. ನಮ್ಮ ಸ್ಯಾರಿ ಮ್ಯಾಚಿಂಗ್ ಬ್ಯಾಂಗಲ್ಸ್ನ ನೋಡ್ತಾ ಇದ್ದೀವಿ. ತುಂಬಾ ಒಳ್ಳೊಳ್ಳೆ ಬ್ಯಾಂಗಲ್ಸ್ ಕಲೆಕ್ಷನ್ಸ್ ಇದ್ದಾವೆ ಇಲ್ಲಿ ಅಂತಲೇ ಹೇಳ್ಬೋದು. ಇಲ್ಲಿ ಅಮ್ಮನ ಸೀರೆಗೂ ನನ್ನ ಸೀರೆಗೂ ಮ್ಯಾಚ್ ಆಗೋವಂಥ ಕಲರ್ಸ್ನ ನೋಡಿ ನಾವು ಅಲ್ಲಿ ಅಮ್ಮನ ಸೀರೆನೂ ಕೂಡ ಪಕ್ಕದಲ್ಲೇ ಇಟ್ಕೊಂಡಿದ್ದೀವಿ. ಅದನ್ನು ನೋಡಿ ನಾವೀಗ ಬ್ಯಾಂಗಲ್ಸ್ನ ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ಅಂದ್ರೆ ಅಲ್ವಾ, ನಾನು ನನ್ನ ಅಮ್ಮನ ಬ್ಲೌಸ್ ನಾನು ಇಲ್ಲೇ ಭದ್ರಾವತಿಯ ಸ್ಟಿಚ್ಗೆ ಕೊಟ್ಟಿದ್ದಂಥದ್ದು, ಅದೇ ನನ್ನ ಸ್ಯಾರಿ ಬ್ಲೌಸ್ನ ನಾನು ಸ್ಟಿಚ್ಗೆ ಕೊಟ್ಟಿದ್ದಂಥದ್ದು ಶಿವಮೊಗ್ಗದಲ್ಲಿ. ನಾನು ಮದುವೆ ಸ್ಯಾರೀಸ್ನ ಇಲ್ಲಿ ಸ್ಟಿಚ್ಗೆ ಕೊಟ್ಟಿದ್ನೋ, ಎಂಬ್ರಾಯ್ಡ್ರಿ ವರ್ಕ್ ಎಲ್ಲಿ ಮಾಡಿಸಿದ್ನೋ, ಈಗಲೂ ಕೂಡ ನಾನು ಅವ್ರ ಹತ್ರನೇ ಶಿವಮೊಗ್ಗಕ್ಕೆ ಹೋಗಿ ಅಲ್ಲೇ ಕೂಡ ವರ್ಕ್ ಮಾಡಿಸಿರುವಂಥದ್ದು. ಇದು ಅಂಗಡಿ ಹೆಸರು ಬಂದು ಶಿವಮೊಗ್ಗ ಎಂಬ್ರಾಯ್ಡ್ರಿ ಅಂತ. ಶಿವಮೊಗ್ಗ ಮುಂಚೆ ಇದು ಎಲ್ಲಿತ್ತು ಅಂದರೆ ಫ್ಲವರ್ ಮಾರ್ಕೆಟ್ ಇತ್ತು ಶಿವಮೊಗ್ಗದಲ್ಲಿ, ಶಿವಪ್ಪ ನಾಯಕ ಸರ್ಕಲಲ್ಲಿ ಆ ಫ್ಲವರ್ ಮಾರ್ಕೆಟಲ್ಲಿ ಇತ್ತು ಇದು ಎಂಬ್ರಾಯ್ಡ್ರಿ ಶಾಪು. ಬಟ್ ಈಗ ಅವರು ಅಲ್ಲಿ ಎಲ್ಲ ಮಾರ್ಕೆಟ್ ಎಲ್ಲ ಅವರು ಹೊಡೆದು ಏನೋ ಕನ್ಸ್ಟ್ರಕ್ಷನ್ ಕೆಲಸ ನಡೀತಾ ಇದೆ. ಈಗ ಅವರು ಅಮೀರಮ್ಮ ಸರ್ಕಲ್ ಇದೆಯಲ್ಲ, ಅಮೀರಮ್ಮ ಸರ್ಕಲ್ ಹತ್ರ ಅಲ್ಲಿಗೆ ಶಿಫ್ಟ್ ಆಗಿದ್ದಾರೆ. ನಿಮ್ಗೆ ಯಾರಿಗಾರ ಇವ್ರ ಡೀಟೇಲ್ಸ್ ಬೇಕು ಅಂತ ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ನಿಮಗೆ ಅವ್ರ ಡೀಟೇಲ್ಸ್ನ ಅವ್ರ ಅಡ್ರೆಸ್ನ ನಾನು ನಿಮಗೆ ಕಮೆಂಟ್ ಮಾಡ್ತೀನಿ. ಫಸ್ಟು ನಾನು ನನ್ನ ಬ್ಲೌಸ್ನ ತೋರಿಸ್ಬಿಡ್ತೀನಿ, ಬೇಡ ಬೇಡ, ಫಸ್ಟು ನಮ್ಮ ಅಮ್ಮಂದು ತೋರಿಸ್ಬಿಡ್ತೀನಿ. ಅಮ್ಮಂದು ಬಂದು ಇಲ್ಲೇ ಭದ್ರಾವತಿಯಲ್ಲಿ ನೋಡಿದ್ರಲ್ಲ ವಾಸು ಟೈಲರ್ ಹತ್ರ ನಾವು ಸ್ಟಿಚ್ಗೆ ಕೊಟ್ಟಿದ್ದಂಥದ್ದು. ಫಸ್ಟು ನಾನು ನಮ್ಮ ಅಮ್ಮನ ಸ್ಯಾರಿನ ನಿಮಗೆ ತೋರಿಸ್ಬಿಡ್ತೀನಿ. ಸ್ಯಾರಿ ತೋರಿಸಿದ್ದೀನಿ ಆಲ್ರೆಡಿ, ಗ್ರೀನ್ ಕಲರ್ ಸ್ಯಾರಿ. ಇದಕ್ಕೆ ಬ್ಲೌಸ್ ಬಂದಿದ್ದು ಈ ರೀತಿ ಬ್ಲೂ ಕಲರಲ್ಲಿ ಬಂದಿದೆ. ಅಮ್ಮನ ಬ್ಲೌಸು ಈ ರೀತಿ ಆ ಗ್ರೀನ್ ಕಲರ್ ಸ್ಯಾರಿಗೆ ಈ ರೀತಿ ಬ್ಲೂ ಕಲರ್ ಬ್ಲೌಸ್ ಬಂದಿರೋ ಕಾಂಬಿನೇಷನು. ಸ್ಯಾರಿಗೆ ಮಾತ್ರ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ, ಕಲರ್ ಕಾಂಬಿನೇಷನ್ ಸೀರಿಯಸ್ಲಿ ತುಂಬಾ ಚೆನ್ನಾಗಿದೆ. ಪರ್ಸನಲಿ ನನಗೆ ಸಖತ್ ಇಷ್ಟ ಆಯ್ತು ಈ ಸ್ಯಾರಿ. ಇದು ಬಂದು ಎಲ್ಬೋ ಲೆಂತ್ ಸ್ಲೀವ್ಸ್ ಇಲ್ಲಿವರೆಗೂ ಹೋಲ್ಸಿರೋದಮ್ಮ ಈ ರೀತಿ ಮಾಡಿದ್ದಾರೆ. ಇದು ಮಿಷಿನ್ ಎಂಬ್ರಾಯ್ಡ್ರಿ, ಹ್ಯಾಂಡ್ ಎಂಬ್ರಾಯ್ಡ್ರಿ ಅಲ್ಲ, ಇದು ಮಿಷಿನ್ ಮಾಡಿಸಿರೋದು. ಹೀಗೆ ಬಾರ್ಡ್ರಿಗೆ ಈ ರೀತಿ ಮಾಡಿಸಿದ್ದೀವಿ. ಹಾಗೆ ಸ್ಲೀವ್ಸಿಗೆ ಈ ರೀತಿ ಏನಂತಾರೆ ಇದು, ನಂಗೆ ಗೊತ್ತಿಲ್ಲ, ಒಂಥರ ಶಂಕು ಟೈಪಲ್ಲಿ, ಶಂಕುನ ಗೊತ್ತಿಲ್ಲ, ಈ ರೀತಿ ವರ್ಕ್ನ ಮಾಡಿಸಿರುವಂಥದ್ದು. ಇಲ್ಲವ್ರು ನಾವು ಜಾಸ್ತಿ ಸ್ಟೋನ್ಸ್ ಹಾಕಬೇಡಿ ಅಂತ ಹೇಳಿದ್ವಿ, ಆದರೂ ಅವರು ಒಂದು ಈ ಥರ ಸ್ಟೋನ್ ಕೊಟ್ಟಿದ್ದಾರೆ, ಹೈಲೈಟಾಗಿ ಕಾಣುತ್ತೆ ಮೇಡಮ್ ಅಂತ. ಆ್ಯಂಡ್ ಮತ್ತು ಇಲ್ಲಿ ಸುತ್ತ ಸ್ಲೀವ್ಸಿಗೆಲ್ಲ ಬುಟ್ಟ 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 ಬಂದಿದೆ, ಚೆನ್ನಾಗಿ ಕಾಣುತ್ತೆ. ವೇರ್ ಮಾಡಿದಾಗ ಕೂಡ ನಿಮಗೆ ಡೆಫಿನೆಟ್ಲಿ ತೋರಿಸ್ತೀನಿ ಬ್ಲೌಸ್ ಹೇಗೆ ಕಾಣ್ತಿದೆ ಅಂತ. ಹಾಗೆ ಬ್ಯಾಕ್ ನೆಕ್ ಬಂದುಬಿಟ್ಟು ಈ ರೀತಿ ಇದೆ, ನೋಡ್ತಾ ಇರ್ಬೋದು. ಇಲ್ಲೂ ಅಷ್ಟೇ, ನಾವು ಜಾಸ್ತಿ ಏನಾಕಿಲ್ಲ, ಇಲ್ಲಷ್ಟೇ ಸ್ಟೋನ್ಸ್ ಹಾಕ್ಸಿರೋದು. ಇನ್ನೆಲ್ಲ ಥ್ರೆಡ್ ವರ್ಕ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಇದಕ್ಕೆ ಅವ್ರು ಇಸ್ಕೊಂಡಿರೋದು ಬಂದುಬಿಟ್ಟು 500 rupees ಏನೋ, 500 rupees ಇದು ಅಮ್ಮನ ಸೀರೆ ವರ್ಕ್ ಬಂದುಬಿಟ್ಟು 500 rupees. ಇದು ಮಿಷಿನ್ ಎಂಬ್ರಾಯ್ಡ್ರಿ, ಹ್ಯಾಂಡ್ ಎಂಬ್ರಾಯ್ಡ್ರಿ ಅಲ್ಲ, ಈ ರೀತಿ ಟ್ಯಾಸಲ್ಸ್ ಹಾಕ್ಸಿದ್ದೀವಿ ಅಷ್ಟೆ. ಇದು ಅಮ್ಮಂದು, ನಂದು ಬಂದುಬಿಟ್ಟು ಬ್ಲೌಸು ಈ ಕಲರ್ ಬರುತ್ತೆ, ಸ್ಯಾರಿ ಗ್ರೀನ್ ಕಲರ್ ಹೇಳಿದೀವಲ್ಲ, ಈ ಕಲರ್ ಸ್ಯಾರಿ ಇದೆಯಲ್ಲ, ಸೊ ಅವ್ರು ಅದೇ ಕಾಂಬಿನೇಷನಲ್ಲೇ ವರ್ಕ್ನ ಮಾಡಿರ್ತಾರೆ. ನಂದಿದು ಶಿವಮೊಗ್ಗದ ಸ್ಟಿಚ್ ಮಾಡಿಸಿದ್ದು, ನಂದು ಪೂರ್ತಿ ಇಲ್ಲಿವರೆಗೂ ಬರುತ್ತೆ, ಒಂದು ಎಡ್ವರ್ಟ್ ಮಾಡಿಬಿಟ್ಟಿದ್ದಾರೆ ಈ ಬ್ಲೌಸಲ್ಲಿ. ಇವರು ತುಂಬಾ ಲೆಂತ್ ಇಟ್ಬಿಟ್ಟಿದ್ದಾರೆ ಸ್ಲೀವ್ಸು, ಫುಲ್ ಇಲ್ಲಿವರೆಗೂ ಬರುತ್ತೆ ಸ್ಲೀವ್ಸು. ನನಗೊಂದು ಹಿಂಗೆ ಅಂದಾಗ ಇಲ್ಲಿಗೆ ಬಂದಿದ್ರೆ ಸಾಕಾಗ್ತಿತ್ತು, ಬಟ್ ಅದು ಇಲ್ಲಿವರೆಗೂ ಬರ್ತಾ ಇದೆ ಸ್ಲೀವ್ಸು, ಅದೊಂದೇ ಇದರಲ್ಲಿ ಬೇಜಾರಾಗಿದ್ದು ನನಗೆ. ತುಂಬಾ ಉದ್ದ ಇಟ್ಬಿಟ್ಟಿದ್ದಾರೆ ಸ್ಲೀವ್ಸು, ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ ಚೆನ್ನಾಗಿ ಕಾಣಿದ್ರೆ ಸಾಕು. ಇಲ್ಲಿ ಸ್ಲೀವ್ಸಿಗೆ ಬಂದು ನನ್ನ ಅಮ್ಮನ ತೋರಿಸಿದ್ನಲ್ಲ ಅದೇ ಥರ ಇಲ್ಲಿಗೂ ಕೂಡ ನಂದು ಹೀಗೆ ಮಾಡಿಸಿರೋದು. ಸ್ಲೀವ್ಸ್ ಪೂರ್ತಿ ಈ ರೀತಿ ಚಿಕ್ಕ ಚಿಕ್ಕ ಸ್ಮಾಲ್ ಸ್ಮಾಲ್ ಬುಟ್ಟ ಹಾಕಿದ್ದಾರೆ. ಹಾಗೆ ಸ್ಲೀವ್ಸಿಗೆ ಇದು ಡಿಸೈನ್ ಬಂದುಬಿಟ್ಟು ಬೇರೆ ಡಿಸೈನ್ದು, ಒಂಥರ ಫ್ಲವರ್ ಡಿಸೈನ್ ಥರ ಇದೆ, ನೋಡ್ತಾ ಇರ್ಬೋದು ನೀವು, ಫ್ಲವರ್ ಡಿಸೈನ್ ಥರ ಇಲ್ಲಿ ಲೀವ್ ಥರ ಬಂದಿದೆ. ಇಲ್ಲೂ ಕೂಡ ನಾನು ಜಾಸ್ತಿ ಮಣಿ ಏನೂ ಇಡಿಸಿಲ್ಲ, ಇಲ್ಲೂ ಹೈಲೈಟ್ ಮಾಡೋಕ್ಕೆ ಮಣಿ ಇಡಲೇಬೇಕು ಅಂದ್ರೆ ಅವರು, ಸೊ ಹಾಗಾಗಿ ಸ್ಟೋನ್ಸ್ನ ಇಡಿಸಿರುವಂಥದ್ದು. ಹಾಗೆ ಬ್ಯಾಕ್ ಸೈಡ್ ಬಂದುಬಿಟ್ಟು ಈ ರೀತಿ ಮಾಡಿಸಿರುವಂಥದ್ದು ವರ್ಕ್ ಇದು.
ಫಸ್ಟು ಒನ್ ಲೈ ಇಶ್ ಇದು ಸ್ಲೀವ್ಸಿಗೆ ಏನು ಬಂದಿದೆ ಸಿ ಸ್ಲೀವ್ಸ್ ಬಾರ್ಡರ್ಗೆ ಅದಿದೆ, ಅದ್ರ ಪಕ್ಕ ಒಂದು ಸ್ಟೋನ್ಸ್ ಹಾಕಿದ್ದಾರೆ. ನೆಕ್ಸ್ಟು ಮತ್ತೆ ಅವರು ಮಿಷಿನ್ ಎಂ ಇದು ಅವ್ರು ಮತ್ತೆ ಥ್ರೆಡ್ ಎಂಬ್ರಾಯ್ಡ್ರಿ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಸ್ಟೋನ್ಸನ್ನು ಕೊಟ್ಟು ಹೈಲೈಟ್ ಮಾಡಿ ಈ ರೀತಿ ಮಾಡಿದ್ದಾರೆ. ಡಿಸೈನ್ ತುಂಬಾ ಚೆನ್ನಾಗಿದೆ, ಮತ್ತು ಬ್ಯಾಕ್ ಸೈಡು ಪೂರಾ ಕೂಡ ಈ ರೀತಿ ಬುಟ್ಟ 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 ಹಾಸಿದೆ, ಚೆನ್ನಾಗೆ ಕಾಣುತ್ತೆ. ಹಾಗೆ ನಾನು ಹಿಂದೆಗಡೆ ಈ ರೀತಿ ಇದನ್ನು ಕೂಡ ಮಾಡಿಸಿದ್ದೀನಿ, ನೀವು ನೋಡ್ತಾ ಇರ್ಬೋದು. ನಾವು ಸ್ಟೋನ್ ಇದು ಬರುತ್ತಲ್ಲ ಏನಂತಾರೆ ಅದನ್ನು, ಮಣಿಗಳ್ದು ಹಾಕ್ಸ್ಬಿಟ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ದಿನ ಇರುತ್ತೆ ಅಷ್ಟೇ, ಅದು ಬಿದೋಗ್ಬಿಡುತ್ತೆ, ಇಲ್ಲ ಚೆನ್ನಾಗಿರಲ್ಲ, ಸೀರೆಗಳಿಗೆಲ್ಲ ಸಿಗಾಕೋತಾ ಇರುತ್ತೆ. ಬಟ್ ಇದು ತುಂಬಾ ಫ್ರೆಂಡ್ಲಿ ಆಗಿ ತುಂಬಾ ಚೆನ್ನಾಗಿದೆ, ಸೊ ಆರಾಮಾಗಿ ಇದನ್ನು ವೇರ್ ಮಾಡ್ಬೋದು. ಮತ್ತು ಫ್ರಂಟಲ್ಲಿ ಒಂದು ಕಡೆ ಮಾತ್ರ ಈ ರೀತಿ ಎಂಬ್ರಾಯ್ಡ್ರಿ ಬರುತ್ತೆ, ತುಂಬಾ ಚೆನ್ನಾಗಿದೆ. ನಾನು ಇದಕ್ಕೆ ಈ ವರ್ಕಿಗೆ ಅವರು 600 ಏನು ಹೇಳಿದರು ವಿತೌಟ್ ಇದು ಬಿಟ್ಟು. ನಾನು ಈ ಥರದ್ದು ಬೇಕು ಅಂತ ಹೇಳಿದ್ಕೆ 50 rupees ಎಕ್ಸ್ಟ್ರಾ ಚಾರ್ಜ್ ಮಾಡಿದ್ರು, ಒಳಗೆ ಇದು 650 ವಿತೌಟ್ ಸ್ಟಿಚಿಂಗ್ ಚಾರ್ಜಸ್ ಬಿಟ್ಟು ನಾನು ಹೇಳ್ತಾ ಇರೋವಂಥದ್ದು. ಎರಡು ಬ್ಲೌಸು ಅಷ್ಟೇ, ಸ್ಟಿಚಿಂಗ್ ಚಾರ್ಜಸ್ನ ಬಿಟ್ಟು ನಾನು ಹೇಳ್ತಾ ಇರೋವಂಥದ್ದು. ವರ್ಕು ಕೂಡ ತುಂಬಾ ಚೆನ್ನಾಗಿ ಮಾಡ್ತಾರೆ, ಮಿಷಿನ್ ವರ್ಕೇ ಮಾಡಿಸಿರೋದು, ಹ್ಯಾಂಡ್ ವರ್ಕ್ ಏನು ಮಾಡಿಸಿಲ್ಲ. ಹಾಗೆ ಅಮ್ಮನ ಸಾರಿಗೆ ಕುಚ್ಚು ಹಾಕ್ಸೋ ಅವಶ್ಯಕತೆ ಇರಲಿಲ್ಲ, ಕುಚ್ಚು ಅದರಲ್ಲೇ ಬಂದಿತ್ತು. ಸೊ ಹಾಗಾಗಿ ನನ್ನ ಸೀರೆಗೆ ನಾನು ಕುಚ್ಚು ಯಾವ ರೀತಿ ಹಾಕ್ಸಿದ್ದೀನಿ ಅಂತ ಅಂದರೆ ನೋಡ್ತಾ ಇರ್ಬೋದು, ಈ ರೀತಿ ಕುಚ್ಚು ಸಿಂಪಲ್ ಕುಚ್ಚು ಹಾಕ್ಸಿರೋವಂಥದ್ದು. ಸ್ವಲ್ಪ ಕ್ರೋಶೋ ವರ್ಕು ಕೂಡ ಮಾಡಿದ್ದಾರೆ ಅವರು, ಅದರಲ್ಲಿ ನೋಡ್ತಾ ಇರ್ಬೋದು ಲೈಟಾಗಿ ರೀತಿ ಹಿಂಗೆ. ಸ್ಯಾರಿ ಕಲರು ಬ್ಲೌಸ್ ಕಲರು, ಸ್ಯಾರಿ ಕಲರು ಬ್ಲೌಸ್ ಕಲರು ಎರಡೂ ಈ ಥರ ಹಾಕಿ ಒಂದೊಂದು ಒಂದೇ ಒಂದು ಇದು ಏನಂತಾರೆ ಇದಕ್ಕೆ ಬಾಲ್ಸ್ ಥರ ಇದೆ ಅದನ್ನು ಇಟ್ಬಿಟ್ಟು ಹಾಕಿದ್ದಾರೆ. ಇದಕ್ಕೆ 350 rupees ಏನೋ ಚಾರ್ಜ್ ಮಾಡಿದ್ರು ನನಗೆ ಶಿವಮೊಗ್ಗದಲ್ಲೇ, ನನ್ನ ಸ್ಯಾರಿ ಪೂರ್ತಿ ನಾನು ಶಿವಮೊಗ್ಗದಲ್ಲೇ ಕೊಟ್ಟಿದ್ದಂಥದ್ದು. ಇದಕ್ಕೆ 350 rupees ಕುಚ್ಚು ಹಾಕೋದಕ್ಕೆ, ಈ ತುಂಬಾ ಚೆನ್ನಾಗಿ ಕೂಡ. ನಾನು ಜಾಸ್ತಿ ಹೆವಿ ಕುಚ್ಚಸ್ನ ಹಾಕ್ಸ್ಕೊಳ್ಳಲ್ಲ, ಯಾಕಂದರೆ ಅದು ಹೆವಿ ಅನಿಸುತ್ತೆ ನಮಗೆ ಸ್ಯಾರಿ, ಮತ್ತು ಅವಶ್ಯಕತೆಯೇ ಇಲ್ಲ ಅಷ್ಟೊಂದು ಗ್ರ್ಯಾಂಡ್ ಕುಚ್ಚುಗಳು ಹಾಕ್ಸ್ಕೊಳ್ಳೋದು ಅಂತ ನನಗೆ ಅನಿಸುತ್ತೆ. ಸೊ ಹಾಗಾಗಿ ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೇ ಇವತ್ತಿನ ಬ್ಲಾಗಲ್ಲಿ ನಾನು ಡೀಟೇಲ್ ಆಗಿ ತೋರಿಸಿದ್ದೀನಿ ನಮ್ಮ ಬ್ಲೌಸ್ ಸ್ಟಿಚಿಂಗ್ ಎಲ್ಲಿ ಕೊಟ್ಟಿದ್ದು ಹೇಗೆ ಮಾಡಿಸ್ಕೊಂಬಂದಿದ್ದು ಅಂತ ಎಲ್ಲ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೆ ಕಮೆಂಟ್ಸ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.